ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ 16ರಿಂದಲೇ ಪ್ರಾರಂಭಗೊಂಡ ಕೋವಿಡ್ ಲಸಿಕಾ ವಿತರಿಸುವ ಕಾರ್ಯಕ್ರಮ. ಕೊರೋನಾ ವಾರಿಯರ್ಸ್ಗಳಿಗೆ ಮೊದಲ ಆದ್ಯತೆ. ಆಸ್ಪತ್ರೆಗೆ ತೆರಳಿ ವ್ಯವಸ್ಥೆ ಕುರಿತು ಮಾಹಿತಿ ಪಡೆದ ಅರಣ್ಯ ಸಚಿವ ಆನಂದ್ ಸಿಂಗ್. ರಾಮಕೃಷ್ಣ ಗೀತಾಶ್ರಮದಲ್ಲಿ ನೆರವೇರಿದ ಶಾರದಾ ದೇವಿರವರ ಜಯಂತಿ. ಮಾತೆ ಕುರಿತು ಅದ್ಭುತ ಭಾಷಣ ನಡೆಸಿಕೊಟ್ಟ 8ನೇ ತರಗತಿಯ ವಿದ್ಯಾರ್ಥಿನಿ ಹಾರಿಕಾ. ಪ್ರವಾಸಿಗರ ಮೂಲಸೌಕರ್ಯಗಳ ಹಿತದೃಷ್ಟಿಯಿಂದ ಹಂಪಿಗೆ ಭೇಟಿ ನೀಡಿದ ಅರಣ್ಯ ಸಚಿವ ಆನಂದ್ ಸಿಂಗ್. ಅಗತ್ಯ ಸೌಕರ್ಯಗಳ ಕುರಿತು ಪ್ರವಾಸಿಗರ ಹಾಗೂ ಅಧಿಕಾರಿಗಳಲ್ಲಿ ಚರ್ಚೆ. ರಾಮಮಂದಿರ ನಿರ್ಮಿಸಲು ಪ್ರಾರಂಭಗೊಂಡ ನಿಧಿ ಸಮರ್ಪಣಾ ಅಭಿಯಾನ. ರಾಮಮಂದಿರ ನಿರ್ಮಿಸಲು ಮುಸ್ಲಿಂ ಬಾಂಧವರಿಂದಲೂ ದೇಣಿಗೆ. ಅಭಿನಂದಿಸಿದ ಅರಣ್ಯ ಸಚಿವ ಆನಂದ್ ಸಿಂಗ್. ವಿಜಯನಗರ ಕಾಲೇಜಿನ ಎಂಕಾಂ ಪ್ರಥಮ ವಿದ್ಯಾರ್ಥಿಗಳಿಗೆ ನಡೆದ ಸ್ವಾಗತ ಕಾರ್ಯಕ್ರಮ. ಅಕ್ಷರಜ್ಞಾನ ನೀಡುವ ಗುರುಗಳಿಗೆ ಗೌರವಿಸುವಂತೆ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಸಾಲಿಸಿದ್ದೇಸ್ವಾಮಿ. ಈಗ ವಾರ್ತೆಗಳ ವಿವರ. ಕಳೆದ 8-9 ತಿಂಗಳಿಂದ ವಿಶ್ವದ ಹಲವು ಜನರನ್ನ ಹಿಂಡಿ ಹಿಪ್ಪೆ ಮಾಡಿದ ಕ್ರೂರಿ ಕೊರೋನಾ ವೈರಸ್ನ ನಿರ್ಮೂಲನೆಗೆ ಕೊನೆಗೂ ಲಸಿಕೆ ತಯಾರಾಗಿ ಈಗ ಲಸಿಕೆ ನೀಡುವ ಕಾಯಕ ಪ್ರಾರಂಭಗೊಂಡಿದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 16ರಂದು ಹೊಸಪೇಟೆ ಉಪವಿಭಾಗ ಮಟ್ಟದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲನೇ ಹಂತದ ಲಸಿಕೆ ನೀಡುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ. ಮೊದಲನೇ ಹಂತದ ಲಸಿಕೆ ವಿತರಿಸುವ ಹಿನ್ನೆಲೆಯಲ್ಲಿ ನಗರದ ಉಪವಿಭಾಗ ಮಟ್ಟದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಕಲ ಸಿದ್ದತೆಗಳನ್ನು ಮಾಡಲಾಗಿದೆ. ಈ ಭಾಗವಾಗಿ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಜಿಲ್ಲಾಧಿಕಾರಿಗಳಾದ ಕಮಲ್ ಕುಮಾರ್ ಮಾಲಪಾಟೀರವರೊಂದಿಗೆ ಆಸ್ಪತ್ರೆಗೆ ತೆರಳಿ ಕೋವಿಡ್ ಲಸಿಕೆ ವಿತರಿಸುವ ಹಿನ್ನೆಲೆಯಲ್ಲಿ ಕೈಗೊಂಡ ಸಿದ್ದತೆಗಳ ಕುರಿತು ವೈದ್ಯಾಧಿಕಾರಿಗಳಲ್ಲಿ ಮಾಹಿತಿ ಪಡೆದರು. ಸದ್ಯಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೊರೋನಾ ಸೋಂಕು ಇಲ್ಲದವರಿಗೆ ಮಾತ್ರ ಕೋವಿಡ್ ಲಸಿಕೆ ನೀಡಲಾಗುತ್ತಿದೆ. ಹೀಗೆ ಪ್ರಥಮ ಲಸಿಕೆ ಪಡೆದ ಸಿಬ್ಬಂದಿಗೆ 28 ದಿನದೊಳಗಾಗಿ ಎರಡನೇ ಲಸಿಕೆ ನೀಡಲಾಗುವುದೆಂದು ಆರೋಗ್ಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ಅವಧಿಯಲ್ಲಿ ಲಸಿಕೆ ಪಡೆದವರ ಮೇಲೆ ಆರೋಗ್ಯ ಇಲಾಖೆಯಿಂದ ನಿಗಾ ಇರಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಶ್ರೀರಾಮಕೃಷ್ಣ ಗೀತಾಶ್ರಮದಲ್ಲಿ ಸುಬುಧೇಂದ್ರ ತೀರ್ಥ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾತೆ ಶಾರದಾ ದೇವಿಯವರ 168ನೇ ಜಯಂತಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಸೈನಿಕರ ಹಾಗೂ ರಾಷ್ಟಪ್ರೇಮಿ ನಾಯಕರ ಕ್ಷೇಮಕ್ಕಾಗಿ ಸಾಮೂಹಿಕ ಸಂಕಲ್ಪ ಚಂಡಿಕ ಯಜ್ಞವನ್ನು ನಡೆಸಲಾಯಿತು. ಬಳ್ಳಾರಿ ರಸ್ತೆಯಲ್ಲಿ ಬರುವ ರಾಮಕೃಷ್ಣ ಗೀತಾಶ್ರಮದಲ್ಲಿ ಶ್ರೀಮಾತೆ ಶಾರದಾ ದೇವಿರವರ 168ನೇ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬೆಂಗಳೂರಿನ ವಿದ್ಯಾಚೇತನ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಡ ಕುಟುಂಬದಿಂದ ಬಂದಿರುವ ಹಾರಿಕಾ ಮಂಜುನಾಥ್ ಎಂಬ ವಿದ್ಯಾರ್ಥಿನಿ ಮಾತೆ ಶಾರದಾ ದೇವಿಯ ಕುರಿತು ಭಾಷಣ ಮಾಡಲಾಗಿ ನೆರೆದ ಪ್ರೇಕ್ಷಕ ಬಳಗ ಮಗ್ನರಾಗಿ ಆಧ್ಯಾತ್ಮ ಲೋಕದಲ್ಲಿ ತೇಲಿದಂತೆ ಭಾಸವಾಗಿತ್ತು. ದೇವರಾಗಿದ್ರಿಂದಲೇ ಉಪ್ಪು ಸೃಷ್ಟಿ ಮಾಡ್ಕೊಳ್ಳಿಲ್ಲ ಅಂತ, ದೇವರಂತೆ ಇದ್ದಿದ್ರೆ ಅವ್ರು ಭರಷ್ ಮಾರ್ಗಗಳಿತ್ತು ಅಂತ, ಭಕ್ತ ವೃಂದರಲ್ಲಿ ಯಾರತ್ರ ಒಬ್ಬರ ಹತ್ರ ಹೋಗಿ ನಮ್ ಜೀವನ ಸಾಧಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದಿದ್ರೆ, ಸಹಸ್ರಾರು ಭಕ್ತರು ಶಾರದಾ ಮಾತೆಯನ್ನು ಜೀವನ ಪರ್ಯಂತ ನೋಡ್ಕೊಳ್ಳೋರು ಇದ್ರು. ಆದ್ರೆ ಶಾರದಾ ಮಾತೆ ರಾಮಕೃಷ್ಣರು ಹೇಳಿದಂತ ಮಾತನ್ನ ಪಾಲಿಸ್ಲಿಕ್ಕೋಸ್ಕರ ಯಾರ ಮುಂದೆ ಕೈ ಚಾಚಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಶಾರದಾ ಮಾತೆಯ ಈ ಅದೇ ಗಂಡ ತೀರ್ಕೊಂಡಿದ್ದಾನೆ, ರಾಮಕೃಷ್ಣ ಪರಮಹಂಸರು ತೀರ್ಕೊಂಡಿದ್ದಾರೆ, ಹೀಗೆ ವಿಧವೆ ಆಗಿ ಬದುಕ್ಬೇಕು, ಮತ್ತೆ ತಮ್ಮ ಕೈಯಲ್ಲಿ ಆದಷ್ಟು ಸಹಿಸ್ಕೊಳ್ತಾರೆ, ಕೊನೆಗೆ ಒಂದು ದಿನ ಇನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ತಮ್ಮ ಕೈಯಲ್ಲಿದ್ದಂತ ಚಿನ್ನದ ಬಳೆಯನ್ನ ಬಿಚ್ಚಿಡ್ಲಿಕ್ಕೆ ಹೋಗ್ತಾರೆ. ರಾಮಕೃಷ್ಣ ಪರಮಹಂಸರು ಕಷ್ಟದಿಂದ ಮಾಡಿಕೊಟ್ಟಂತ ಬಳೆ ಅದು, ಅದನ್ನ ಬಿಚ್ಚಿಡೋ ಸಮಯದಲ್ಲಿ ಒಬ್ಬ ಭಕ್ತರು ಬರ್ತಾರೆ, ಬಂದ್ಬಿಟ್ಟು ಏನಂತ ಹೇಳ್ತಾರೆ ಗೊತ್ತೇ, ಗಮನಿಸ್ಬೇಕಿದಲ್ಲ ಪ್ರತಿಯೊಬ್ಬರು, ಅವ್ರು ಹೇಳ್ತಾರೆ, ಅಮ್ಮ ಲಕ್ಷ್ಮೀ ಕಣಮ್ಮ ನೀನು, ನಿನ್ನ ಮೈ ಮೇಲೆ ಆಭರಣ ಇಲ್ಲ ಅಂದ್ರೆ ನೀನೇ ನಿನ್ ಕೈಯಲ್ಲಿ ಇರುವಂತ ಚಿನ್ನದ ಬಳೆಯನ್ನ ಬಿಚ್ಚಿಟ್ಬಿಟ್ರೆ ಜಗತ್ತಿನ ಸಂಪತ್ತಿಗೆ ಏನಾಗಬೇಕಮ್ಮ, ಜಗನ್ಮಾತೆ ನೀನು, ನೀನೇ ವಿಧವೆ ಆಗಿ ಬದುಕ್ಬಿಟ್ರೆ, ನೀನೇ ನಿನ್ ತಲೆ ಕುಂದನ್ನ ಬೋಳಿಸ್ಕೊಂಡು ಬದುಕ್ಬಿಟ್ರೆ ನಿನ್ನ ಮಕ್ಕಳ ಗತಿ ಏನಾಗಬೇಕು ಅಂತ ತಕ್ಷಣ ತಾಯಿಗೆ ರಾಮಕೃಷ್ಣ ಪರಮಹಂಸ ಹೇಳಿದಂತ ಮಾತಿಗೆ ಅಪ್ಪ ಬರುತ್ತೆ. ರಾಮಕೃಷ್ಣ ಹೇಳಿರ್ತಾರೆ, ನೋಡು ನನ್ನ ಸತ್ತ ನಂತರವೂ ಕೂಡ ನೀನ್ ತಲೆ ಕೂದಲನ್ನ ಬಳಸ್ಕೋಬೇಡ, ಕೈಯಲ್ಲಿರುವಂತ ಬಳೆಯನ್ನು ಬಿಚ್ಚಿಡ್ಬೇಡ, ಯಾಕಂದ್ರೆ ಜಗಜ್ಜನೆ ನೀನು, ಜಗತ್ತಿಗೆ ತಾಯಿ ನೀನು, ಜಗತ್ ಮಾತೆ ನೀನು, ನೀನ್ ಅಕಸ್ಮಾತ್ ಇದೆಯಾಗಿ ಬದುಕ್ಬಿಟ್ರೆ ನಿನ್ನ ಮಕ್ಕಳಿಗೆ ಮೋಕ್ಷನಾದ್ರೂ ಪ್ರಾಪ್ತಿ ಆಗುತ್ತ ಅಂತ ರಾಮಕೃಷ್ಣ ಹೇಳಿದಂತ ಮಾತಿಗೆ ಅಪ್ಪ ಬರುತ್ತೆ. ತಕ್ಷಣ ಶಾರದಾ ಮಾತೆ ಬಳೆ ಬಿಚ್ಚಿಡ್ತಾ ಇದ್ರು, ವಾಪಸ್ ಹಾಕೊಂಡು ಸುಮ್ಮನೆ ಕೊಡ್ತಾರೆ ಅಂತ.
ಶಾರದಾ ಮಾತೆ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟವನ್ನ ನೋಡಿದ್ರಲ್ಲ, ಇಷ್ಟೆಲ್ಲ ಕಷ್ಟಗಳನ್ನ ಸೇರಿಸ್ಕೊಂಡ್ರಲ್ಲ, ಈ ಶಾರದಾ ಮಾತೆ ತಮ್ಮ ಕೊನೆ ದಿನಗಳಲ್ಲಿ ಏನಂತ ಹೇಳ್ತಾರೆ ಗೊತ್ತೆ? ದುಃಖಿ ಕೀ ಅಮಿ ಜಾನನಿ ಅಂತ. ದುಃಖ ಅಂದ್ರೆ ಏನು ಅಂತ ನಮ್ ಜೀವನದಲ್ಲಿ ಗೊತ್ತಾಗ್ಲಿಲ್ಲ ಅಂತ. ಕಾರಣಕ್ಕೆ ಶ್ರೀಮಾತನ್ನ ಮಹಾಮಾತೆ ಅಂತ ಕರೆಯೋದು, ಜಗಜ್ಜನ್ಯ ಅಂತ ಕರೆಯೋದು, ಜಗನ್ಮಾತೆ ಅಂತ ಕರೆಯೋ ಭಾವ ಎಷ್ಟು ಶಾಂತವಾಗಿತ್ತು, ಅವರ ಜೀವನವೂ ಅಷ್ಟೇ ಶಾಂತವಾಗಿತ್ತು. ಆದ್ರೆ ನೆನಪಿರ್ಲಿ, ಶಾರದಾ ಮಾತೆ ಈ ಜೀವನವನ್ನು ಓದ್ತಾರೆ ಅತ್ಯಂತ ಸಾಮಾನ್ಯ ಜೀವನವನ್ನು ನಡೆಸೋದಂತ, ಅತ್ಯಂತ ಸಾಮಾನ್ಯ. ನೀವೇ ಯೋಚನೆ ಮಾಡಿ, ರಾಮಕೃಷ್ಣ ಪರಮಹಂಸರ ನಾಡಿ ಹೆಸರು ಕೇಳಿದ ತಕ್ಷಣ ಸಮಾಧಿ ಸ್ಥಿತಿಗೆ ಹೋಗುವಂತವರು, ಅವತಾರ ಪುರುಷರು, ರಾಮಕೃಷ್ಣ ಪರಮಹಂಸರು ಎಷ್ಟು ಜನ ಕಾಣಿಸ್ಬೋದು ನಮ್ ಕಣ್ಣಿಗೆ? ಎಷ್ಟುಗೋಸ್ಕರ ಭಾರತೀಯರಿಗೋಸ್ಕರ ಸಕಲವನ್ನು ತೊರೆದು ನಿಂತವರು, ಭಾರತೀಯರಿಗೋಸ್ಕರ ಎರಡು ಬಾರಿ ಇಡೀ ದೇಶವನ್ನ ಪಾದಯಾತ್ರೆಗೆ ಇದ್ದಂತ ಮಾನವ ಕೇಸರಿ, ಎಷ್ಟೋ ದಶಕಗಳಿಗೆ ಶತಮಾನಗಳಿಗೆ ಹುಟ್ಟುವಂತವರು ಸ್ವಾಮಿ ವಿವೇಕಾನಂದರ ಸುಲಭವಾಗಿರ್ಲಿಲ್ಲ ಅಂತ. ಯಾಕಂದ್ರೆ ಕೆಲಸ ನಮ್ಮ ನಿಮ್ಮ ತರನೆ ಇರ್ಬೋದು, ಹೇಳೋದು ಶಾರದಾ ಮಾತೆ ಶಿ ವಾಸ್ ಎಕ್ಸ್ಟ್ರಾಡಿನರಿಲಿ ಆರ್ಡಿನರಿ ಅಂತ. ಅಂದ್ರೆ ಅತ್ಯಂತ ಅಸಾಮಾನ್ಯ ರೀತಿನೂ ಸಾಮಾನ್ಯ ಜೀವನವನ್ನ ಬದುಕಿ ಹೋದಂತವ್ರು, ಯಾವ ಜೀವನ ಪದ್ಧತಿಯ ಸಂದೇಶವನ್ನ ನೀಡಿದ್ರು, ಈ ಎರಡನ್ನು ನಮ್ಮ ನಿಜ ರೂಪದಲ್ಲಿ ಹೇಗೆ ಬಳಸೋದು, ನೈಜ ಜೀವನದಲ್ಲಿ ಹೇಗೆ ಪ್ರತಿನಿತ್ಯ ಬಳಸ್ಕೊಂಡು ಹೋಗೋ ಅಂದ್ರೆ, ಶಾರದಾ ಮಾತೆ ಮಾಡ್ತಾ ಇದ್ದಂತ ಕೆಲಸ ಇತ್ತಲ್ಲ ಆದ್ರೂ ಸಾಮಾನ್ಯವಾಗಿರ್ಲಿಲ್ಲ ಅಂತ. ಯಾಕಂದ್ರೆ ಇದೇ ಕೆಲಸವನ್ನ ನಾವು ರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮ ಜೀವನದಲ್ಲ ತೊಡಗಿದ್ರಿಂದ, ನಿಮ್ಮ ಆಧ್ಯಾತ್ಮ ಜೀವನ ಜೊತೆಗೆ ಈ ಪೂಜೆ ಪುನಸ್ಕಾರಗಳ ಜೊತೆಗೆ ಇತರದಿ ಸನ್ಯಾಸಿಗಳಿಗೆ ಬೇಕಾದಂತ ಅಡಿಗೆಯನ್ನ ಮಾಡ್ತಾ ಅವರ ಆಧ್ಯಾತ್ಮ ಜೀವನದಲ್ಲಿ ಸಹಕರಿಸ್ತಾ, ನಮ್ಮ ನಿಮ್ಮ ಮನಸ್ಥಿತಿಯನ್ನ ಕದಲಲಿಕ್ಕೆ, ನಮ್ಮ ನಿಮ್ಮ ಮನಃಶಾಂತಿಯನ್ನು ಕದಲಲಿಕ್ಕೆ ಇಂಥ ಒಂದೆರಡು ಘಟನೆಗಳು ಬಂದ್ರೆ ಸಾಕು, ತಿಂಗಳಲ್ಲಿ ಅದರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತು ಬಿಡ್ತೀವಿ. ಆದ್ರೆ ಶಾರದಾ ಮಾತೆ ಜೀವನದಲ್ಲಿ ಇಂಥ ನೂರಾರು ಕಷ್ಟಗಳು ಬಂದ್ರು, ಇಂಥ ನೂರಾರು ಸಂದರ್ಭಗಳು ಬಂದ್ರು, ತಮ್ಮ ಮನಃಶಾಂತಿ ಒಂದು ಚೂರು ಅಲುಗಾಡಲಿಲ್ಲ. ಯಾಕಂದ್ರೆ ಶಾರದಾ ಮಾತೆಯ ಶಕ್ತಿಯೇ ಅಂತದ್ದು ಅಂತ, ಶಾರದಾ ಮಾತೆ ಅಷ್ಟು ಮೇರು ಪರ್ವತ ಸ್ಥಾನದಲ್ಲಿದ್ರು ಅಂತ. ನಂತರ ಮಾತಾ ಪ್ರಮೋದಾಮಯ್ಯರವರು ಮಾತೆ ಶಾರದಾ ದೇವಿರವರ ಕುರಿತು ಮಾತನಾಡುತ್ತಾ, ಪರಶಕ್ತಿಯ ಅಂಶವನ್ನ ತಿರಸ್ಕರಿಸಿದ ಭಾಗವಾಗಿ ಭಾರತ ಕೆಳಮಟ್ಟಕ್ಕೆ ಬಂದಿದೆ ಎಂದು ವಿಷಾದ ವ್ಯಕ್ತಪಡಿಸುತ್ತಾ, ಮಹಿಳೆಯರ ಮೇಲಿನ ದೌರ್ಜನ್ಯ, ಹಿಂಸೆ, ಅತ್ಯಾಚಾರಗಳನ್ನ ನಿಲ್ಲಿಸಿ ಮಹಿಳೆಯರನ್ನ ಗೌರವದಿಂದ ಕಂಡಲ್ಲಿ ದೇಶ ಉನ್ನತ ಶಿಖರಕ್ಕೆ ಏರುವಲ್ಲಿ ಸಂಶಯವೇ ಇಲ್ಲವೆಂದು ಭಾವಿಸಿದರು. ಸ್ವಾಮಿ ವಿವೇಕಾನಂದ ಹೇಳಿದರೆ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ಎಲ್ಲ ವ್ಯಕ್ತಿಗಳಲ್ಲೂ ಆ ಡಿವಿನಿಟಿ ಅನ್ನೋದು ಇದೆ. ಆ ದಿವ್ಯತೆ ಸಂಪೂರ್ಣ ಮಟ್ಟದಲ್ಲಿ ಒಂದು ಸ್ತ್ರೀ ರೂಪದಲ್ಲಿ ಹೊರಗಡೆಗೆ ಬಂತು ಅಂತಂದ್ರೆ ಅದನ್ನ ದೇವಿ ಅಂತ ಕರೀತಾರೆ. ಹಾಗೆಯೇ ದೇವಿ ಯಾವಾಗ ಅವತಾರ ಮಾಡ್ತಾಳೆ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾಳೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾವಾಗ ಯಾವಾಗ ಅಧರ್ಮ ಹೆಚ್ಚು ತಾಂಡವಾಡುತ್ತೋ, ಧರ್ಮದ ಅವನತಿ ಹೊಂದುತ್ತೋ, ಅವಾಗೆಲ್ಲ ನಾನು ಬರ್ತೀನಿ. ಅದೇ ರೀತಿ ದೇವಿ ಭಾಗವತದಲ್ಲಿ ಒಂದು ಭಾಗ ಆದ ದುರ್ಗಾ ಸಪ್ತಶತಿಯಲ್ಲಿ ಹೇಳ್ತಾಳೆ, ಇತ್ತಂ ಯದಾ ಯದಾ ಬಾದ ದಾನವೋತ್ತ ಪರಿಷ್ಯತಿ ಭವಿಷ್ಯತಿ, ಯಾವಾಗ ಯಾವಾಗ ದಾನದಿಂದ ಈ ಭೂಮಿ ಸಂಕಟಕ್ಕೆ ಒಳಗಾಗುತ್ತೋ, ಆಗೆಲ್ಲ ನಾನು ಆ ಶತ್ರುಗಳನ್ನು ನಾಶ ಮಾಡೋದಿಕ್ಕಾಗಿ ನಾನು ದೇವಿಯಾಗಿ ಅವತಾರ ಮಾಡ್ತೀನಿ. ದೇವಿಯರನ್ನೆಲ್ಲ ನೋಡಿದ್ರೆ, ಒಂದು ಅವಳು ಲಕ್ಷ್ಮಿಯ ಅಂಶ ಆಗಿದ್ದಾಳೆ, ಒಂದು ಸರಸ್ವತಿಯ ಅಂಶ ಆಗಿದ್ದಾಳೆ, ಇಲ್ಲ ಪಾರ್ವತಿ ಅವತಾರ ಆಗಿದ್ದಾಳೆ. ಹಾಗಾದ್ರೆ ಈ ಲಕ್ಷ್ಮಿ ಪಾರ್ವತಿ ಸರಸ್ವತಿಯವರು ಎಲ್ಲಿಂದ ಬಂದ್ರು ಅಂತಂದ್ರೆ, ಅದಕ್ಕಿಂತ ಒಂದು ಉನ್ನತ ಮಟ್ಟದ ಶಕ್ತಿಯ ಆವಿರ್ಭಾವ ಇದೆ, ಅದನ್ನ ಪರಾಶಕ್ತಿ ಅಂತ ಕರೀತಾರೆ. ಅದೇ ಪುರುಷ ರೂಪದಲ್ಲಿ ಅದನ್ನ ಪರಬ್ರಹ್ಮ ಅಂತ ಕರೀತಾರೆ, ಸ್ತ್ರೀ ರೂಪದಲ್ಲಿ ಅದನ್ನ ಪರಾಶಕ್ತಿ ಅಂತ ಕರೀತಾರೆ. ಆ ಪರಾಶಕ್ತಿಯೇ ಜಗನ್ಮಾತೆ ಶಾರದಾ ದೇವಿ, ಆ ಪರಬ್ರಹ್ಮ ಸ್ವರೂಪವೇ ಶ್ರೀರಾಮಕೃಷ್ಣರು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪರಾಶಕ್ತಿಯನ್ನ ನಾವು ಅಧ್ಯಯನ ಮಾಡಬೇಕು, ಅಥವಾ ಅವಳ ಮಹಿಮೆಯನ್ನು ತಿಳ್ಕೊಂಡ್ರೆ ನಮಗೆ ಆಗುವಂತ ಪ್ರಯೋಜನ ಏನು? ಇದು ಎಲ್ಲರ ತಲೆಯಲ್ಲೂ ಇರುವಂಥದ್ದು. ನಮ್ಮ ಭಾರತ ಯಾಕೆ ಕೆಳಮಟ್ಟಕ್ಕೆ ಬಂತು ಅನ್ನೋದಕ್ಕೆ ಈ ಪರಾಶಕ್ತಿಯ ಅಂಶವನ್ನು ನಾವು ತಿರಸ್ಕರಿಸಿದ್ದೇ ಕಾರಣ ಅನ್ನೋದು ಒಂದು ಬಹಳ ಗಮನೀಯವಾದ ಅಂಶ. ಈ ಪರಾಶಕ್ತಿಯ ಬಗ್ಗೆ, ಪರಬ್ರಹ್ಮನ ಬಗ್ಗೆ ಜಗತ್ತಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲಿ ಇಡೀ ಭಾರತವನ್ನು, ಇಡೀ ಪ್ರಪಂಚವನ್ನು ಒಂದು ಮನೆ ಅಂತ ಭಾವಿಸಿದ್ರೆ ನಮ್ಮ ಭಾರತ ಅದರಲ್ಲಿ ದೇವರ ಮನೆ ಅಂತ ಹೇಳ್ತಾರೆ. ಹಾಗೆ ಆ ದೇವರ ಬಗ್ಗೆ, ಭಗವಂತನ ಬಗ್ಗೆ, ಪರಬ್ರಹ್ಮನ ಬಗ್ಗೆ, ಪರಾಶಕ್ತಿಯ ಬಗ್ಗೆ ತಿಳಿಸ್ಬೇಕು ಅಂತಂದ್ರೆ ಇನ್ ದೇವರ ಮನೆಯಲ್ಲಿರೋ ದೇವರುಗಳಿಂದನೇ ಸಾಧ್ಯ. ಅಂತಂದ್ರೆ ಭಾರತ ಈ ಅನುಭಾವಿಗಳ ತವರೂರು. ಅನುಭವಿ ಅನುಭಾವಿ ವ್ಯತ್ಯಾಸ ಇದೆ. ಭ ಭ ಏನದು ವ್ಯತ್ಯಾಸ? ಅನುಭವಿ ಅಂದ್ರೆ ಯಾರು? ಇದು ಮೈಕು ಕಬ್ಬಿಣದಿಂದ, ಈ ಮೆಟಲ್ ಇಂದ ಇದೆ, ಇಲ್ಲಿ ಪ್ಲಾಸ್ಟಿಕ್ ಇಂದ ಇದೆ,
ಈ ಬ್ಯಾಗ್ ಬಟ್ಟೆಯಿಂದ ಆಗಿದೆ, ಇಲ್ಲಿ ಬೆಳಕು ಜಾಸ್ತಿ ಇದೆ, ಹೀಗೆ ನಮಗೆಲ್ಲರಿಗೂ ಅನುಭವ ಆಗುತ್ತೆ. ಇದನ್ನ ಪಂಚೇಂದ್ರಿಯಗಳಿಂದ ನಾವು ಗ್ರಹಿಸುವಂತಹ ಒಂದು ಅನುಭವ, ಅದಕ್ಕೆ ಅನುಭವ ಅಂತ ಕರೀತಾರೆ. ಪಂಚೇಂದ್ರಿಯಗಳಿಗೆ ಮಿಗಿಲಾದ ಒಂದು ಅನುಭವ ಇದೆ, ಆ ಅನುಭವಕ್ಕೆ ಪಂಚೇಂದ್ರಿಯಗಳ ಸಹಾಯ ಬೇಕಾಗಿಲ್ಲ. ಅದೇ ಭಗವದ್ ಶಕ್ತಿ, ದಿವ್ಯ ಶಕ್ತಿ, ಅದನ್ನೇ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಆ ಅನುಭವವನ್ನು ಯಾರು ಮಾಡಿಕೊಂಡಿರ್ತಾನೋ ಅವನನ್ನ ಅನುಭಾವಿ ಅನ್ನುತ್ತೆ ಜಗತ್ತು. ಆ ಅನುಭಾವಿಗಳ ತವರೂರು ಭಾರತ. ಅಂಥ ಅನುಭಾವಿಗಳು ಸಾಕಷ್ಟು ಜನ ಬಂದಿದ್ದಾರೆ. ನಮ್ಮ ಚರಿತ್ರೆಯನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಒಬ್ಬರ ಬಗ್ಗೆ ಒಂದು ಘಟನೆಯನ್ನು ಹೇಳ್ತೀನಿ, ಅದು ದೇವಿಯ ಬಗ್ಗೆ ವಿಶೇಷವಾಗಿ ಜಾಗೃತಗೊಳಿಸುವಂಥ ಒಂದು ಘಟನೆ. ಅಂಥವರು ಶ್ರೀಮದ್ ಶಂಕರಾಚಾರ್ಯರು. ಶ್ರೀಮದ್ ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ, ಸ್ವಾಮಿ ವಿವೇಕಾನಂದರು ಬದುಕಿದ್ದು 39 ವರ್ಷ. ಅವರ ಜೀವನದಲ್ಲಿ ಮಾಡಿದಂಥ ಸಾಧನೆಯನ್ನು, ಒಂದೊಂದು ದಿನದ ಅವರದು ಸಾಧನೆಯನ್ನು ನಾವು ಇಡೀ ಜನ್ಮ ಅಲ್ಲ, 32 ಜನ್ಮಗಳ ಅಧ್ಯಯನ ಮಾಡಿದ್ರು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ಕಷ್ಟ. ಅಂತ ಶ್ರೀ ಶಂಕರಾಚಾರ್ಯರು ಕೇವಲ 9 ವರ್ಷದಲ್ಲೇ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ. ವೇದ ವೇದಾಂತಗಳಿಗೆ ಭಾಷ್ಯವನ್ನು ಬರೀತಾರೆ, ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೀತಾರೆ. ಇಡೀ ಭಾರತವನ್ನು ಸಾಕಷ್ಟು ಬಾರಿ ಪರ್ಯಟನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡೋದ್ರ ಮೂಲ ಉದ್ದೇಶ ಏನು ಅಂತಂದರೆ ಧರ್ಮ ಪ್ರತಿಷ್ಠಾಪನೆ, ಅದ್ವೈತ ಸಿದ್ಧಾಂತದ ಪ್ರಚೋದನೆ ಜನರಿಗೆ ಕೊಡೋದಕ್ಕೆ, ಪ್ರವಚನಗಳನ್ನು ಜನರಿಗೆ ಕೊಡೋದಕ್ಕೆ, ಇದು ಅವರ ಮುಖ್ಯವಾದ ಉದ್ದೇಶ. ಅವರು ಇದ್ದಂಥ ಸ್ಥಿತಿಯಲ್ಲಿ ಭಾರತದ ಸ್ಥಿತಿ ಹೇಗಿತ್ತು ಅಂತಂದರೆ ಎಲ್ಲ ಕಡೆಯೂ ಶಕ್ತಿಪೀಠಗಳಲ್ಲಿ ದೇವಿಯರನ್ನು ಸ್ಥಾಪನೆ ಮಾಡಿದ್ರು, ಆದರೆ ಪೂಜೆಯನ್ನು ಮಾಡುವಂತಹ ಭಕ್ತರು ಅಥವಾ ಪೂಜೆಯನ್ನು ಮಾಡುವಂತಹ ವ್ಯಕ್ತಿಗಳು ಯಾವ ಉದ್ದೇಶದಿಂದ ದೇವಿಯನ್ನು ಪೂಜೆಯನ್ನು ಮಾಡ್ತಾರೆ ಅದು ಬಹಳ ಮುಖ್ಯ. ಸ್ವಾರ್ಥ ಭಾವನೆಯಿಂದ ದೇವಿಯನ್ನು ಪೂಜೆ ಮಾಡ್ತಾ ಮಾಡ್ತಾ ಉಗ್ರ ಬೀಜಗಳನ್ನು ಉಚ್ಚಾರಣೆ ಮಾಡ್ತಾ ನಿಶಾ ಸಮಯದಲ್ಲಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಆಗುವಂಥ ದೊಡ್ಡ ದುಷ್ಪರಿಣಾಮ ಏನು ಅಂತಂದರೆ ಆ ದೇವಿಯಲ್ಲೂ ಕೂಡ ಆ ಉಗ್ರತೆಯ ಆವಿರ್ಭಾವ ಹೆಚ್ಚು ಹೆಚ್ಚು ಆಗುತ್ತೆ. ಅದು ಶಂಕರರು ಬಂದಾಗ ಆಗಿತ್ತು ಭಾರತದಲ್ಲಿ. ಅದಕ್ಕಾಗಿ ಅವರೇನು ಮಾಡಿದ್ರು ಅಂತಂದರೆ ಎಲ್ಲ ಆ ಸೇತು ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲ ಶಕ್ತಿಪೀಠಗಳನ್ನು ಸಂಚರಿಸಿ ಅದನ್ನು ಭೇಟಿ ಮಾಡಿ ಅಲ್ಲಿರೋ ಉಗ್ರತ್ವವನ್ನು ತೆಗೆದು ಸಾತ್ವಿಕ ಬೀಜಾಕ್ಷರಗಳನ್ನು ಅಲ್ಲಿ ಸ್ಥಾಪನೆ ಮಾಡಿ ಸಾತ್ವಿಕತೆ ನೆಲೆಸಲಿ ಅನ್ನೋದನ್ನ ಉದ್ದೇಶ ಇಟ್ಕೊಂಡು ಅವರು ಹಿಮಾಲಯದಿಂದ ಭಾರತದಲ್ಲಿ ಪಶ್ಚಿಮದ ಕಡೆಗೆ, ಉತ್ತರ ದಕ್ಷಿಣದ ಕಡೆಗೆ ಬರ್ತಾ ಬಂದರು. ಕೊರೋನಾ ವೈರಸ್ನ ಭೀತಿಯಿಂದಾಗಿ ಪ್ರವಾಸಿ ತಾಣಗಳಿಗೆ ಆಗಮಿಸುವ ಪ್ರವಾಸಿಗರ ಆಗಮನಕ್ಕೆ ನಿರ್ಬಂಧ ಹೇರಲಾಗಿತ್ತು. ಈಗ ಕ್ರೂರಿ ಕೊರೋನಾ ಸೋಂಕಿನ ಅಬ್ಬರ ತಗ್ಗಿದ ಭಾಗವಾಗಿ ಪ್ರವಾಸಿ ತಾಣಗಳ ವೀಕ್ಷಣೆಗೆ ಮುಕ್ತ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಂಪಿಗೆ ಸಾಗಿ ಬರುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಏರುಗತಿಯಲ್ಲಿ ಸಾಗ್ತಿದೆ. ಹೀಗೆ ಹಂಪಿಗೆ ಸಾಗಿ ಬರುವ ಪ್ರವಾಸಿಗರಿಗೆ ಮೂಲಸೌಕರ್ಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಹೊಸಪೇಟೆ ಉಪವಿಭಾಗಾಧಿಕಾರಿಗಳ ಹಾಗೂ ಪುರಾತತ್ವ ಇಲಾಖೆಯ ಅಧಿಕಾರಿಗಳೊಂದಿಗೆ ಹಂಪಿಯ ವಿಜಯ ವಿಠಲ ದೇಗುಲಕ್ಕೆ ಭೇಟಿ ನೀಡಿದರು. ಈ ವೇಳೆ ಪ್ರವಾಸಿಗರೊಂದಿಗೆ ಮೂಲಸೌಕರ್ಯಗಳ ಕೊರತೆಗಳ ಕುರಿತು ಚರ್ಚಿಸಿ ಮಾಹಿತಿ ಪಡೆದರು. ಪುರಂದರದಾಸರ ಮಂಟಪದ ಬಳಿ ಮಹಿಳೆಯರು ಸ್ನಾನ ಮಾಡಿದ ಬಳಿಕ ಬಟ್ಟೆಗಳನ್ನು ಬದಲಿಸಲು ಶೆಡ್ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿಯುತ್ತಿದ್ದರೂ ಪ್ರವಾಸಿಗರು ಕುಡಿಯುವ ನೀರಿನಿಂದ ವಂಚಿತರಾಗುತ್ತಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದರು. ಜನ ಸ್ನಾನ ಮಾಡ್ತಾರೆ, ತುಂಬಾ ಜನ ಮಾಡ್ತಾರೆ. ಪುರಂದರದಾಸ ಮಂಟಪ ಹತ್ರ ಅಲ್ಲಿ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ. ಇಲ್ಲ ಕುಡಿಯೋ ನೀರಿಗೆ ಬಹಳ ಅಂದ್ರೆ ಸ್ನಾನಕ್ಕೆ ವ್ಯವಸ್ಥೆ ಬಟ್ಟೆ ಲೇಡೀಸ್ ಮಾತ್ರ ದಕ್ಷಿಣ ಕಾಶಿ ಅಂತ ಇಲ್ಲಿ ಒಂದು ಅಷ್ಟು ವ್ಯವಸ್ಥೆ. ಅದೇ ರೀತಿ ವಿಜಯ ವಿಠಲ ದೇಗುಲದ ಪ್ರವೇಶ ಪಡೆಯಲು ಸಾಲಾಗಿ ನಿಂತಿದ್ದ ಪ್ರವಾಸಿಗರನ್ನ ನೋಡಿದ ಸಚಿವರು ಟಿಕೆಟ್ ಕೌಂಟರ್ಗೆ ತೆರಳಿ ಮಾಹಿತಿ ಪಡೆದರು.
traffic and people who are interested by coming walk. That is a different, how do you hear that? We need different track for the vehicle. Yeah. And also network, sir. Only BSNL. ಎಲ್ಲಿ ಗಾಡಿ ಕೊಂತ ಬ್ಯಾಟ್ರಿ ಅಲ್ಲ ಅಲ್ಲಿಂದ ಇಲ್ಲಿ ಮುಂದೆ ಹೋಗು. ನಮ್ದು ನಾವು ಇದು ಕ್ಲೀನ್ ಮಾಡ್ಕೊಂಡ್ರೆ ಇನ್ನು ವಿಜಯ ವಿಠಲ ದೇಗುಲಕ್ಕೆ ಸಾಗುವ ರಸ್ತೆಯನ್ನ ಸ್ವಚ್ಛ ಹಾಗೂ ಅಗಲೀಕರಣಗೊಳಿಸಲು ಸೂಚಿಸಿದ ಭಾಗವಾಗಿ ಜೆಸಿಬಿಯಿಂದ ರಸ್ತೆಯ ಎರಡೂ ಬದಿಯಲ್ಲಿ ಸ್ವಚ್ಛಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ರಾಷ್ಟ್ರಪುರುಷ ಶ್ರೀರಾಮ ಮಂದಿರವನ್ನ ಉತ್ತರ ಪ್ರದೇಶದ ಅಯೋಧ್ಯದಲ್ಲಿ ಬೃಹತ್ ರಾಮ ಮಂದಿರವನ್ನ ನಿರ್ಮಿಸಲಾಗುತ್ತಿದೆ. ಈ ಭಾಗವಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ಮನೆ ಮನ ಸಂಪರ್ಕ ಮೂಲಕ ರಾಮ ಮಂದಿರ ನಿರ್ಮಾಣಕ್ಕಾಗಿ ನಿಧಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಹೀಗೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ದಿನಾಂಕ 15ರಂದು ನಿಧಿ ಸಂಗ್ರಹಕ್ಕೆ ಚಾಲನೆ ನೀಡಲಾಗಿದೆ. ಈ ಭಾಗವಾಗಿ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ತಾವೇ ಖುದ್ದಾಗಿ ನಗರದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಶ್ರೀರಾಮ ಮಂದಿರ ನಿರ್ಮಿಸಲು ನಿಧಿ ಸಂಗ್ರಹಿಸುವಲ್ಲಿ ತೊಡಗಿಸಿಕೊಂಡಿದ್ದರು. ಇನ್ನು ವಿಶೇಷವೆಂದರೆ ರಸ್ತೆಯಲ್ಲಿ ಸಾಗುವ ಸಾರ್ವಜನಿಕರು ಸೇರಿದಂತೆ ಮುಸ್ಲಿಂ ಬಾಂಧವರು ಕೂಡ ತಮ್ಮ ಕೈಲಾದಷ್ಟು ದೇಣಿಗೆ ಸಲ್ಲಿಸಿ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಿದ್ದು ವಿಶೇಷವೆನಿಸಿತ್ತು. ದೇವ್ರು ಒಳ್ಳೇದು ಮಾಡಲಿದ್ದಾರೆ. ನೀನು ಮೊಹಮ್ಮದ್ ಸ್ಪೆಲ್ಲಿಂಗ್ ಏನಪ್ಪ ಇದರಲ್ಲಿ ಇದೆಯಲ್ಲ
ಎಂಟ್ರೆನ್ಸ್ ಎಂಟ್ರೆನ್ಸ್ಗೆ ಇಂಟರ್ನ್ಯಾಷನಲ್ ಇದು ಮಸೀದಿಯಿಂದ ಇಂಟರ್ನ್ಯಾಷನಲ್ ಓಕೆ ಸರ್ ಇನ್ನು ದಿನಾಂಕ 15ರಂದು ಮಲ್ಲಿಗೆ ಹೋಟೆಲ್ನಲ್ಲಿ ನಡೆದ ನಿಧಿ ಸಮರ್ಪಣಾ ಮಹಾ ಅಭಿಯಾನದಲ್ಲಿ ಸಂಘ ಪರಿವಾರದ ಮುಖಂಡರೊಬ್ಬರು ಮನೆ ಮನ ಸಂಪರ್ಕ ಮೂಲಕ ಶ್ರೀರಾಮ ಮಂದಿರ ನಿರ್ಮಾಣದ ಕುರಿತು ನಿಧಿಯನ್ನ ಏಕೆ ಸಂಗ್ರಹಿಸಲಾಗುತ್ತಿದೆ ಎಂದು ಮಾತನಾಡಿದ ಅಂಶವನ್ನ ನಾವಿಲ್ಲಿ ಗಮನಿಸಬಹುದು. ಇಂತಹ ಒಂದು ಅಭಿಯಾನ ಹೀಗೆ ನಡೀತಾ ಇದೆ, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತಕ್ಕಂಥ ಒಂದು ನ್ಯಾಸಿನ ಒಂದು ಅಭಿಯಾನ, ಶ್ರೀರಾಮ ಮಂದಿರ ನಿಧಿ ಸಮರ್ಪಣ ಒಂದು ಅಭಿಯಾನ. ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬಡಿಯುವುದಂತ ಒಂದು ಅಭಿಯಾನ ಇದು. ಈ ದೇಶದ 6 ಲಕ್ಷ ಗ್ರಾಮಗಳಲ್ಲಿ 5 ಲಕ್ಷ ಗ್ರಾಮಗಳಿಗಿಂತ ಹೆಚ್ಚು ಗ್ರಾಮಗಳಿಗೆ ತಲುಪತಕ್ಕಂಥ ಒಂದು ಕೆಲಸವನ್ನ ಸಂಘ ವಿಚಾರ ಪರಿವಾರ ಸಂಘಟನೆಗಳು, ರಾಮ ಭಕ್ತರು ಎಲ್ಲರೂ ಸೇರಿ ಇಡೀ ದೇಶಾದ್ಯಂತ ಒಂದು ಅಭಿಯಾನವನ್ನು ಆರಂಭ ಮಾಡಿದೆ. ಕರ್ನಾಟಕದಲ್ಲಿರ್ತಕ್ಕಂಥ 29,000 ಗ್ರಾಮಗಳಲ್ಲಿ 27,500 ಗ್ರಾಮಗಳಿಗೆ ನಾವು ಈ ಅಭಿಯಾನದ ಮುಖಾಂತರ ತಲುಪಿದ್ದೀವಿ. ಯಾವುದೇ ಕಾರಣಕ್ಕೂ ಸರ್ಕಾರದ ಭಿಕ್ಷಾ ಪಾತ್ರೆಯ ಹಣದಲ್ಲಿ ಆ ಮಂದಿರ ನಿರ್ಮಾಣ ಆಗಬಾರದು, ಸರ್ವೇ ಸಾಧಾರಣ ವ್ಯಕ್ತಿಗಳಿಂದ ಆ ಮಂದಿರ ನಿರ್ಮಾಣವಾಗಬೇಕು ಅಂತ ಹೇಳಿದರು ಗಾಂಧೀಜಿಯವರು. ಅದಕ್ಕೋಸ್ಕರ ತನ್ನ ತಾಯಿ ಕೊಟ್ಟಿರ್ತಕ್ಕಂಥ, ಪುತ್ರಿ ಬಾಯಿ ಕೊಟ್ಟಿರ್ತಕ್ಕಂಥ ಹಣವನ್ನ ತಗೊಂಡು ಬಂದು ಮೊದಲನೇ ಬಾರಿಗೆ ಗಾಂಧೀಜಿಯವರು ಕೊಟ್ಟು ನಾನು ಹಣವನ್ನು ಕೊಡ್ತಾ ಇದ್ದೀನಿ ಸೋಮನಾಥನ ಮಂದಿರಕ್ಕೆ ನಿರ್ಮಾಣ ಮಾಡಿ. ರಾಮ ಮಂದಿರವೂ ಸಹ ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಂತರ ಜನರ ಆ ಹಣದಿಂದ ನಿಧಿಯಿಂದ ಗುಡಿಸಲಿರ್ತಕ್ಕಂಥ ವ್ಯಕ್ತಿಯ 1 ರೂಪಾಯಿ ಕೊಡ್ಬೋದು, ಅವನ ಶಕ್ತಿಯಾನುಸಾರ ಎಲ್ಲ ವರ್ಗದ ಎಲ್ಲ ವೃತ್ತಿಯ ಎಲ್ಲ ಸಮಾಜದ ಬಂಧುಗಳು ಮನೆಗೆ ಹೋಗ್ತಾ ಪ್ರತಿಯೊಬ್ಬ ಕಾರ್ಯಕರ್ತ ಇವತ್ತು ಯಾವ ಲಂಕೆಗೆ ಸೀತೆಯನ್ನು ಹುಡುಕ್ಲಿಕ್ಕೋಸ್ಕರ ವಾನರ ಸೈನ್ಯ ತನ್ನ ಶಕ್ತಿ ಸಾಮರ್ಥ್ಯ ಮಾಡಿದ್ದ ಎಲ್ಲ ವಿಘ್ನಗಳನ್ನ ದಾಟಿ ಲಂಕೆಗೆ ಹೋಗಿ ಸೀತಾಮಾತೆಯನ್ನು ಕರ್ಕೊಂಡು ಬಂದು ರಾಮನ ಜೊತೆಯಲ್ಲಿ ಸೇರಿಸಿದ್ರು. ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರು ಎಲ್ಲ ಕಾರ್ಯಕರ್ತರು ನಾವಿವತ್ತು ಒಬ್ಬ ವಾನರರಾಗಬೇಕಾಗಿದೆ. ಆ ವಾನರರು ಯಾವ ಕಾರ್ಯಕ್ಕೋಸ್ಕರ ಆಗಬೇಕಾಗಿದೆ? ನಾವೆಲ್ಲರೂ ರಾಮನ ಕಾರ್ಯಕ್ಕೋಸ್ಕರ ಆಗಬೇಕಾಗಿದೆ. ಅಯೋಧ್ಯೆಯಲ್ಲಿ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ನಾವು ವಾನರರಾಗಬೇಕಾಗಿದೆ. ವಾನರರಾಗಿ ನಮ್ಮ ಪಾತ್ರ ಏನು? ಈ ದೇಶದಲ್ಲಿರ್ತಕ್ಕಂಥ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನಭೇದಗಳನ್ನ ಮರೆತು ಎಲ್ಲ ಮನೆಗಳಿಗೆ ನಾವು ಹೋಗ್ಬೇಕು,
ಅದಕ್ಕೋಸ್ಕರ ಕೆಲಸ ಇದೆ, ಉದ್ಯೋಗ ಇದೆ, ವ್ಯಾಪಾರ ಇದೆ, ಎಲ್ಲವೂ ಇದೆ. ಅದೆಲ್ಲದರ ಮಧ್ಯೆಯೂ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಳ್ತಾ ಯಾರಿಗಾಗಿ? ರಾಮನಿಗಾಗಿ. ಹೇಗೆ ಶಬರಿ ರಾಮನಿಗೋಸ್ಕರ ಕಾದ್ದು, ಹೇಗೆ ಇಡೀ ವಾನರ ಸೈನ್ಯ ರಾಮನ ಬರುವಿಗಾಗಿ ಕಾಯ್ತಾ ಇತ್ತು. ನಾವು ಅಯೋಧ್ಯೆಯ ಜನರು, ನಾವು ವಿಜಯನಗರದ ಜನರು, ನಮ್ಮ ಜಾಗದಲ್ಲಿ ರಾಮನ ಪಾದಸ್ಪರ್ಶ ಆಗಿದೆ. ಹನುಮಂತನ ಜನ್ಮಸ್ಥಾನ ಶಬರಿಯ ನಾಡು ನಮ್ದು. ಹಾಗಾಗಿ ನಮ್ಮಿಂದ ರಾಮ ಮಂದಿರ ಕೊಡುಗೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಭಿಯಾನವನ್ನು ಮುಗಿಸ್ತಕ್ಕಂಥ ಜಿಲ್ಲೆ ವಿಜಯನಗರ ಜಿಲ್ಲೆ, ನವ ಜಿಲ್ಲೆ ನಾವಾಗಬೇಕು. ಅದಕ್ಕೋಸ್ಕರ ನನ್ನ ಕೆಲಸ, ಕಾರ್ಯ, ಉದ್ಯೋಗ, ವ್ಯಾಪಾರ ಸ್ವಲ್ಪ ಸಮಯ ರಾಮನಿಗೋಸ್ಕರ ಬಿಡುವು ಮಾಡಿಕೊಳ್ಳೋಣ. ಕಾರಣಗಳನ್ನ, ಕಥೆಗಳನ್ನು ಹೇಳೋದ್ರ ಬದಲಾಗಿ ಏನು ಸಂಕಲ್ಪವನ್ನು ಇವತ್ತು ಪ್ರಭು ಶ್ರೀರಾಮಚಂದ್ರನ ಮುಂದೆ ನಾವು ಮಾಡ್ತೀವಿ, ನಮ್ಮ ನಗರದ ಎಲ್ಲ ವಾರ್ಡ್ಗಳಲ್ಲಿ, ಎಲ್ಲ ಬೂತ್ಗಳಲ್ಲಿ ಅಭಿಯಾನವನ್ನು ಮುಗಿಸ್ಬೇಕು. ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ನಾನು ಸಮಯ ಕೊಡ್ತೀನಿ. ನಾನು 10 ದಿವಸ, 15 ದಿವಸ, 20 ದಿವಸ ಸಮಯ ಕೊಡ್ತೀನಿ. ರಾಮನಿಗೋಸ್ಕರ ಕೆಲಸ ಮಾಡೋಣ ಅನ್ನೋ ಸಂಕಲ್ಪವನ್ನು ಮಾಡಿಕೊಳ್ತಾ, ಆ ಹನುಮಂತನ ಆ ದಿವ್ಯತೆಯ ಮೂರ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಧಾರಣೆಯನ್ನು ಮಾಡಿಕೊಳ್ತಾ, ನಾವೆಲ್ಲರೂ ಕಾರ್ ಸೇವಕರಲ್ಲ, 3.5 ಲಕ್ಷ ಜನ ಬಲಿದಾನ ಅದರಲ್ಲಿ ನಾವಿಲ್ಲ. ಆದರೆ ನಮ್ಮ ಕಾಲದಲ್ಲಿ ತೀರ್ಪು ಬಂದಿದೆ, ನಮ್ಮ ಕಾಲದಲ್ಲಿ ಭೂಮಿ ಪೂಜೆ ಆಗಿದೆ, ನಮ್ಮ ಕಾಲದಲ್ಲಿ ಮಂದಿರವಾಗುತ್ತೆ, ನಮ್ಮ ಕಾಲದಲ್ಲಿ ನಮ್ಮ ಕಣ್ಣಾರೆ ನಾವು ಮಂದಿರವನ್ನು ನೋಡ್ತೀವಿ. ಹಾಗಾಗಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ಬೋದಂತ ಅಧ್ಯಾಯ ಇದು. ಯಾರಿಗೂ ಸಿಗದೆ ಇರತಕ್ಕಂಥ ಪುಣ್ಯ ನಮಗೆ ಸಿಕ್ಕಿದೆ. ಇಂಥ ಸಮಯದಲ್ಲಿ ನಾವು ಯಾವುದೇ ಸಣ್ಣ ಪುಟ್ಟ ಕಾರಣಗಳನ್ನ ಹೇಳೋದ್ರ ಬದಲಾಗಿ ಎಲ್ಲರೂ ಸಮಯವನ್ನು ಕೊಡ್ತಾ, ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಕಾಯ, ವಾಚ, ಮನಸ್ಸ, ಅಂತರಂಗ, ಬಹಿರಂಗ, ಪೂರಕವಾಗಿ, ಪ್ರಾಮಾಣಿಕವಾಗಿ ಆ ಪ್ರಭು ಶ್ರೀರಾಮಚಂದ್ರನ ಕಾರ್ಯ ಅನ್ಕೊಳ್ತಾ, ಹೀಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೆ ನಾವು ಹೋಗ್ತಾ ಆ ಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಾವು ಮಾಡೇ ಮಾಡ್ತೀವಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. 2020-21 ಶೈಕ್ಷಣಿಕ ಸಾಲಿನಲ್ಲಿ ವಿಜಯನಗರ ಕಾಲೇಜಿನ ಎಂಕಾಂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. ಕಳೆದ 8-9 ತಿಂಗಳ ನಂತರ ಕಾಲೇಜಿನಲ್ಲಿ ಇದೇ ಪ್ರಥಮ ಬಾರಿಗೆ ದೊಡ್ಡ ಹಾಗೂ ಸಂಭ್ರಮ ಕಾರ್ಯಕ್ರಮ ಇದಾಗಿದೆ. ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಬೇಕೆಂದು ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಸಾಲಿಸಿದ್ದೆ ಸ್ವಾಮಿಗಳು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ವಿಜಯನಗರ ಮಹಾವಿದ್ಯಾಲಯದಲ್ಲಿ ಎಂಕಾಂ ಸ್ನಾತಕೋತ್ತರ ಪದವಿ ಪ್ರಾರಂಭಿಸಲಾಗಿ 2020-21 ಸಾಲಿನ ಅಂತಿಮ ವರ್ಷದ ಹಾಗೂ ದ್ವಿತೀಯ ವರ್ಷದ ಪದವಿ ವಿದ್ಯಾರ್ಥಿಗಳಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸಿದ ನಂತರ ಸ್ವಾಗತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಸಾಲಿಸಿದ್ದಯ್ಯ ಸ್ವಾಮಿಗಳು ಮಾತನಾಡಿ, ವೀರಶೈವ ವಿದ್ಯಾವರ್ತಕ ಸಂಘದ ವಿಜಯನಗರ ಮಹಾವಿದ್ಯಾಲಯಕ್ಕೆ ತನ್ನದೇ ಆದ ಇತಿಹಾಸವಿದೆ. ಈ ವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದ ಅನೇಕ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಈ ಕಾಲೇಜಿಗೆ ಖುಷಿ ತಂದುಕೊಟ್ಟಿದೆ. ವಿದ್ಯೆ ಕಲಿಸುವ ಗುರುವೃಂದವನ್ನ ಸದಾ ಗೌರವದಿಂದ ನೋಡಿಕೊಳ್ಳಬೇಕು. ಪ್ರಥಮ ವರ್ಷದ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಸಹಕರಿಸಿ ಕಾಲೇಜಿನ ಶಿಸ್ತಿನ ಕುರಿತು ತಿಳಿಸಬೇಕೆಂದರು. ಹಿಂದೆ ಕಾಲೇಜಿಂದಾಗಿ ಬಹಳ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಹೋಗ್ಯಾರ. ಈಗ ಅನೇಕ ಕಾಲೇಜ್ ಹೋದವೋ, ಅನೇಕ ಜನ ಬೇರೆ ಬೇರೆ ಮಾಡ್ತಾರ. ಆದ್ರೆ ನಮ್ಮ ಕಾಲೇಜಿಗೆ ವಿದ್ಯಾರ್ಥಿಗಳು ಕೊರತೆ ಇಲ್ಲ. ಯಾಕಂದ್ರೆ ನಮ್ದು ಎಂಕಾಮ್ 50 ಸೀಟ್ ಅದಾವ. ಹೋದ ವರ್ಷ 49 ಮಂದಿ ಅಡ್ಮಿಷನ್ ಆಗಿರ್ತೀವಿ ಹೋದ ಸಲ. ಈ ಸಲ ಮಾತ್ರ 38 ಮಂದಿ ಆಗ್ಯಾರ. ಯಾಕಂದ್ರೆ ಕೊರೋನಾ ಬಂತು, ಆನ್ಲೈನ್ಯಾಗ ಏನೋ ಮಾಡಿ ಎಲ್ಲೆಲ್ಲಿ ಪಾಪ ಈ ಕಾಲೇಜ್ ಬೇಕಂದ್ರೆ ಸಿಕ್ಕಿಲ್ಲ, ಬೇರೆ ಕಾಲೇಜಿಗೆ ಹೋಗ್ಯಾರ. ಕಾಲೇಜಿಗೆ ಕೊರತೆ ಇಲ್ಲ. ಕಾಲೇಜ್ ಇತಿಹಾಸ ಐತೆ, ಇದಕ್ಕೆ ವಿಜಯನಗರ ಕಾಲೇಜು ಇತಿಹಾಸ ಐತೆ. ಆ ಇತಿಹಾಸ ತಕ್ಕಾಗಿ ನಮ್ಮ ಕಾಲೇಜು ಏನು ಉಪನ್ಯಾಸಕ ರಜಾರಲ್ಲ, ಲೆಕ್ಚರ್ ಇರ್ಬೋದು, ಉಪನ್ಯಾಸಕರು ಎಲ್ಲರೂ ಸೇರಿ ನಿಜವಾಗಿ ಒಳ್ಳೆ ಟೀಚಿಂಗ್ ಮಾಡ್ತಾರ, ಶಿಸ್ತಾರ ಅವರು. ಯಾಕಂದ್ರೆ ನಮ್ಮ ಸರಿಗೆ ಇಲ್ಲದ್ರೆ ಈ ಕಾಲೇಜ್ ಇಷ್ಟು ಅತ್ಯುನ್ನತವಾಗಿ ನಡೆಯಬೇಕಪ್ಪ ಅಂದ್ರೆ ಅವರೇ ಕಾರಣರು, ಈ ಉಪನ್ಯಾಸ ಮಾಡೋರೇ ಕಾರಣರು. ಯಾಕಂದ್ರೆ ಸರಿ ಹುಡುಗರಿಗೆ ಪಾಠ, ಒಳ್ಳೆ ಕಾರ್ಯಕ್ರಮ, ನಿಜವಾಗಿ ಈಗ ಯಶೋಕ್ ಪಾತ್ರ ನೀವು ಮಾತಾಡಿದ್ರೆ ಅದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಒಂದು ಮುಂದೆ ಗುರಿ, ಹಿಂದೆ ಗುರು ಇದ್ರೆ ಮಾತ್ರ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯ ಅಂತ ಹೇಳಿದ್ರು ನಿಜ ಅದು. ಯಾಕಂದ್ರೆ ನೀವು ಜೀವನದಲ್ಲಿ ಒಂದು ಸಾಧನ ಈಗ ಬಂದ್ರಿ ನಮ್ಮ ವಿಜಯನಗರ ಕಾಲೇಜ್ ಹೇಳಿರಿ, ನಾವು ಇವತ್ತು ಮುಂದೆ ಹಿಂಗೆ ಇರಬೇಕು, ಹಿಂಗೆ ಆಗ್ಬೇಕು, ನಮ್ದೊಂದು ಪ್ಲಾನ್ ಮಾಡ್ಬೇಕು. ನೀವು ಓದೋದು ಬೇರೆ, ಇದು ನಾವು ಒಂದು ಯೋಚನೆ ನಿಮ್ಮ ಮನಸ್ಸಿನಾಗ ಏನಂದ್ರೆ ನಾವು ಹಿಂಗೆ ಕಷ್ಟಬಿದ್ದು ಓದಿ ನಾವು ಮುಂದೆ ಇಂಥ ಒಂದು ಸಾಧನೆ ಮಾಡಬೇಕು, ಇಂಥದಕ್ಕೆ ನಾವು ಗುರಿ ತಲುಪಬೇಕು ಅನ್ನೋ ಒಂದು ಗುರಿ ಇದ್ರೆ ಅದು ಆತ್ಮಸಾಕ್ಷಿ ಗುರಿ ಇದ್ರೆ ಅದು ನಿಜವಾಗಿ ಗುರಿ ತಲುಪ್ತಾರೆ. ನೀವು ಆ ಗುರಿನಿಟ್ಕೊಂಡು
ನಮ್ಮ ಕಾಲೇಜಿನಲ್ಲಿ ಎಲ್ಲರೂ ವಿದ್ಯಾಭ್ಯಾಸ ಮಾಡ್ರಿ, ಇದು ಬಹಳ ಒಳ್ಳೇದಾಗ್ತಂತ ನನ್ನ ಭಾವನೆ. ಇನ್ನು ಅನೇಕ ಜನ ಮಾತಾಡೋದಿದ್ದಾರ, ನನಗೆ ಒಂದು ಕಾರ್ಯಕ್ರಮ ಇತ್ತು. ಈಗ ಬಿ ಜೆ ಪಿಯವರು ದೊಡ್ಡ ದೊಡ್ಡ ಲೀಡರ್ಗಳು ಬಂದಾರ, ಮಿನಿಸ್ಟರ್ಗಳು ಬಂದಾರ, ಅದು ಹೋಗಬೇಕಾಗತ್ತೆ. ಅದಕ್ಕೆ ನಾನು ಅರ್ಜೆಂಟ್ ಮಾತಾಡ್ಬೇಕಂತ ನಾನು ಬಂದೆ. ನಿಜವಾಗಿ ವಿದ್ಯಾರ್ಥಿಗಳು, ಮೊದಲನೇ ವರ್ಷದ ವಿದ್ಯಾರ್ಥಿಗಳ ಎರಡನೇ ವರ್ಷದ ವಿದ್ಯಾರ್ಥಿಗಳು, ಅವ್ರನ್ನ ಗೌರವದಿಂದ ಕಾಣ್ರಿ, ಅವರಿಗೆ ಮಾರ್ಗದರ್ಶನ ಮಾಡಿರಿ, ಒಳ್ಳೆ ವ್ಯವಸ್ಥಿತವಾಗಿ ಅವರಿಗೆ ನೀವು ಸಹಕರಿಸಿರಂತ ಹೇಳಿ ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳು, ಎರಡನೇ ವರ್ಷದ ವಿದ್ಯಾರ್ಥಿಗಳು ಅನ್ಕೊಂಡಾರಲ್ಲ, ಇದು ಒಂದು ಒಳ್ಳೆ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಇದೇ ಭಾಳ ಸಂತೋಷ ನಮಗೆ. ಒಂದು ಶಿಸ್ತಾಗಿ ಈ ಕಾರ್ಯಕ್ರಮ ಮಾಡಿರಿ, ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿ, ಮುಂದಿನ ದಿನಮಾನದಲ್ಲಿ ನೀವು ಒಳ್ಳೆ ವಿದ್ಯಾಭ್ಯಾಸ ಆಗಿ ಎರಡನೇ ವರ್ಷದ ವಿದ್ಯಾರ್ಥಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಒಳ್ಳೆ ರ್ಯಾಂಕ್ಗಳು ಬರಲಿ, ಮೊದಲ ವರ್ಷ ಇದ್ರು ಚೆನ್ನಾಗಿ ಹೋಗಿ ಮುಂದೆ ವರ್ಷ ಅವರು ಕೂಡ ರ್ಯಾಂಕ್ ತಗೊಂಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 16ರಿಂದಲೇ ಪ್ರಾರಂಭಗೊಂಡ ಕೋವಿಡ್ ಲಸಿಕಾ ವಿತರಿಸುವ ಕಾರ್ಯಕ್ರಮ. ಕೊರೋನಾ ವಾರಿಯರ್ಸ್ಗಳಿಗೆ ಮೊದಲ ಆದ್ಯತೆ. ಆಸ್ಪತ್ರೆಗೆ ತೆರಳಿ ವ್ಯವಸ್ಥೆ ಕುರಿತು ಮಾಹಿತಿ ಪಡೆದ ಅರಣ್ಯ ಸಚಿವ ಆನಂದ್ ಸಿಂಗ್. ರಾಮಕೃಷ್ಣ ಗೀತಾಶ್ರಮದಲ್ಲಿ ನೆರವೇರಿದ ಶಾರದಾ ದೇವಿರವರ ಜಯಂತಿ. ಮಾತೆ ಕುರಿತು ಅದ್ಭುತ ಭಾಷಣ ನಡೆಸಿಕೊಟ್ಟ 8ನೇ ತರಗತಿಯ ವಿದ್ಯಾರ್ಥಿನಿ ಹಾರಿಕಾ. ಪ್ರವಾಸಿಗರ ಮೂಲಸೌಕರ್ಯಗಳ ಹಿತದೃಷ್ಟಿಯಿಂದ ಹಂಪಿಗೆ ಭೇಟಿ ನೀಡಿದ ಅರಣ್ಯ ಸಚಿವ ಆನಂದ್ ಸಿಂಗ್. ಅಗತ್ಯ ಸೌಕರ್ಯಗಳ ಕುರಿತು ಪ್ರವಾಸಿಗರ ಹಾಗೂ ಅಧಿಕಾರಿಗಳಲ್ಲಿ ಚರ್ಚೆ. ರಾಮಮಂದಿರ ನಿರ್ಮಿಸಲು ಪ್ರಾರಂಭಗೊಂಡ ನಿಧಿ ಸಮರ್ಪಣಾ ಅಭಿಯಾನ. ರಾಮಮಂದಿರ ನಿರ್ಮಿಸಲು ಮುಸ್ಲಿಂ ಬಾಂಧವರಿಂದಲೂ ದೇಣಿಗೆ. ಅಭಿನಂದಿಸಿದ ಅರಣ್ಯ ಸಚಿವ ಆನಂದ್ ಸಿಂಗ್. ವಿಜಯನಗರ ಕಾಲೇಜಿನ ಎಂಕಾಂ ಪ್ರಥಮ ವಿದ್ಯಾರ್ಥಿಗಳಿಗೆ ನಡೆದ ಸ್ವಾಗತ ಕಾರ್ಯಕ್ರಮ. ಅಕ್ಷರ ಜ್ಞಾನ ನೀಡುವ ಗುರುಗಳಿಗೆ ಗೌರವಿಸುವಂತೆ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಸಾಲಿಸಿದ್ದೇ ಸ್ವಾಮಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.